ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಕಾರ್ಯಕ್ರಮಕ್ಕೆ, ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 194ರಲ್ಲಿ ಭರತನ ಕೋರಿಕೆಯ ಮೇರೆಗೆ ಕಸಬುದಾರರು, ತಜ್ಞರು, ಯಂತ್ರ ಚಾಲಕರು ಮತ್ತು ಶ್ರಮಿಕರು ಗುಂಪು ಗುಂಪುಗಳಲ್ಲಾಗಿ ಹೋಗಿ ಅಯೋಧ್ಯೆಯಿಂದ ಗಂಗಾ ನದಿ ದಡದವರೆಗೆ ರಾಜ್ಯ ಹೆದ್ದಾರಿ ನಿರ್ಮಾಣದ ಕಾರ್ಯವನ್ನು ಕೈಗೆತ್ಕೊಂಡಿರ್ತಾರೆ, ಅದನ್ನು ಮಾಡ್ತಾ ಹೊಂಟಿರ್ತಾರೆ. ಮುಂದೆ ಅದು ಗಂಗಾ ನದಿವರೆಗೆ ಅಲ್ಲೆಲ್ಲೇ ವಸ್ತಿ ಬಿದ್ದುಕೊಂಡು ಕೆಲಸ ಮಾಡಿ ಬ್ರಿಡ್ಜ್ಗಳನ್ನು ಕಟ್ಕೊತ, ಮುಂದೆ ನದಿಯ ಬಾವಿಗಳನ್ನು ತೋಡ್ತಾ ಹಾಗಾಗಿ ಒಂದು ಗಟ್ಟಿಮುಟ್ಟಾದಂತಹ ರಾಜ್ಯ ಹೆದ್ದಾರಿಯನ್ನು ಅಯೋಧ್ಯೆಯಿಂದ ಗಂಗಾ ನದಿ ದಡದವರೆಗೆ ನಿರ್ಮಾಣ ಮಾಡಿದರು. ಆ ನಿರ್ಮಾಣ ಮಾಡಿದಂಥ ರಾಜ್ಯ ಹೆದ್ದಾರಿ ನಾವು ಆಕಾಶದಿಂದ ನೋಡಿದ ಹೇಗೆ ಕಾಣಿಸ್ತಿತ್ತಪ್ಪ ಅಂದರೆ ಆಕಾಶದಲ್ಲಿಯೇ ಒಂದು ಆಕಾಶಗಂಗೆಯಂತೆ, ನಕ್ಷತ್ರಪುಂಜ ಅಥವಾ ಆಕಾಶಗಂಗೆಯಂತೆ ಕಾಣ್ತಿತ್ತು. ಮುಂದೆ ಒಂದು ಕಡೆಗೆ ರಸ್ತೆ ನಿರ್ಮಾಣ ಆಗ್ತದೆ, ಮತ್ತೊಂದು ಕಡೆಗೆ ಭರತ. ಅದು 14ನೇ ದಿವಸ ರಾತ್ರಿ ಇಲ್ಲೇ ನಾಂದಿಮುಖ ಕಾರ್ಯಕ್ರಮ ನಡೆದಿರ್ತಾರೆ. ಇಡೀ ರಾತ್ರಿ ಎಲ್ಲ ಜನ ಜಾಗರಣೆ ಮಾಡ್ತಿರ್ತಾರೆ, ಎಲ್ಲ ಸಂಬಂಧಿಕರು ಬಂದು ಅದು ಒಂದು ಕೊನೆ ಕಾರ್ಯಕ್ರಮ. ದಶರಥನ ಆಶೀರ್ವಾದವನ್ನು ಪೂಜೆ ಮಾಡಿರ್ತಾರೆ, ಆಶೀರ್ವಾದ ತೊಗೊಂಡು ಹೋಗ್ತಿರ್ತಾರೆ. ಆ ಪದ್ಧತಿ ಇವತ್ತೂ ಇದೆ, ನೋಡ್ತಾ ಇದ್ದೇವೆ. ಆದರೆ ದಿನಗಳ ಮಾತ್ರ ವ್ಯತ್ಯಾಸ ಇದೆ. ಮುಂದೆ ಅವೆಲ್ಲ ಅಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಭರತನ ಗುಣಗಾನವನ್ನು ಮಾಡ್ತಿರ್ತಾರೆ. ಅದನ್ನು ವಾದ್ಯಗಳ ಒಂದು ಇದರಿಂದ ಬರುವಂಥ ವಾದ್ಯಗಳ ಒಂದು ಧ್ವನಿಯಿಂದ, ಸಪ್ಪಳದಿಂದ, ಅವರು ಗುಣಗಾನ ಮಾಡುವ ಶಬ್ದಗಳಿಂದ ಭರತನಿಗೆ ಎಚ್ಚರ ಆಗ್ತದೆ. ಆವಾಗ ಅವನು ಶತ್ರುಗಳಿಗೆ ಹೇಳ್ತಾನೆ, ನಾನು ರಾಜ ಅಲ್ಲ, ಇವರು ಈ ರೀತಿಯಾಗಿ ನನ್ನ ಗುಣಗಾನ ಯಾಕೆ ಮಾಡ್ತಾ ಇದ್ದಾರೆ, ತಕ್ಷಣ ಹೋಗಿ ಅವನ್ನೆಲ್ಲ ನಿಲ್ಲಿಸು, ಆ ಗುಣಗಾನ ಮಾಡುವುದನ್ನಂತ ಹೇಳಿ ಶತ್ರುಗಳನ್ನು ಹೇಳ್ತಾನೆ. ಅದೇ ಮುಂದುವರೆದು ವಾಲ್ಮೀಕಿಯವರು ಹೀಗೆ ಅದನ್ನು ಮುಂದುವರಿಸ್ತಾರೆ. ಓ ಶತ್ರುಘ್ನ, ಕೈಕೈ ಎಂಥ ದುಷ್ಕೃತ್ಯವನ್ನು ಮಾಡಿದರು. ನೋಡು ತಾಯಿ ಎಂಥ ಕೆಟ್ಟ ಕೆಲಸ ಮಾಡಿದರು. ಮಕ್ಕಳು ತಂದೆ ತಾಯಿ ಮಾಡುವಂಥ ಕೆಟ್ಟ ಕೆಲಸಗಳನ್ನು ವಿರೋಧಿಸಬೇಕು ಅಂತ ಸಂದೇಹ ಕೊಡ್ತಾರೆ ವಾಲ್ಮೀಕಿಯವರು. ಆದರೆ ಇವತ್ತಿನ ಮಾನಸಿಕ ಸ್ಥಿತಿ ಬೇರೆ ಇದೆ. ಅಪ್ಪ ಇಡೀ ಜಗತ್ತನ್ನೇ ಲೂಟ್ ಮಾಡಿ ಮಕ್ಕಳಿಗೆ ತಂದೆ ತಂದು ಕೊಟ್ಟು ಅವರನ್ನು ಐಶ್ವರ್ಯ ಆರಾಮದಲ್ಲಿ ಬೆಳೆಸ್ತಾ ಇದ್ದಂದ್ರೆ ನಮ್ಮ ತಂದೆ ಎಲ್ಲಿಂದ ದುಡ್ಡು ತರ್ತಾ ಇದ್ದಾನೆ, ಎಂಥ ಕೆಲಸ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಅವ್ರು ಚಕಾರ ಎತ್ತುವುದಿಲ್ಲ. ಅವರೂ ಕೂಡ ತಂದೆ ಅಂತ ತಂದೆ ತಾಯಿಗಳಿಗೆ ಸಾಥ್ ಕೊಡ್ತಾರೆ. ಆದರೆ ಇಲ್ಲಿ ಹೊರತು ಹಾಗಿಲ್ಲ, ನನ್ನ ತಾಯಿ ಮಾಡಿದ ತಪ್ಪಿದೆ, ಆಕೆ ಮಾಡಿದಂಥ ಪಾಪಕೃತ್ಯ ಇದೆ. ಅದಕ್ಕೆ ಆ ಪಾಪಕೃತ್ಯಕ್ಕೆ ನಾನು ತಾಯಿಗೆ ಅದನ್ನು ಸಪೋರ್ಟ್ ಮಾಡಬಾರ್ದು ಅನ್ನುವಂಥದ್ದು ತನ್ನ ಮನಸ್ಸಿನ ಅಥವಾ ತನ್ನ ಇಚ್ಛೆಯನ್ನು ಇಲ್ಲಿ ಸ್ಪಷ್ಟಪಡಿಸ್ತಾನೆ. ದಶರಥ ಎಲ್ಲ ದುಃಖವನ್ನು ನನಗೆ ಬಿಟ್ಟು ಹೋಗಿ ಅನ್ನು. ಈಗ ನನ್ನ ಪರಿಸ್ಥಿತಿ ಏನಾಗೈತೆ ಅಂದರೆ ನಾವು ನನ್ನ ತಾಯಿ ಮಾಡಿದಂಥ ಒಂದು ಕೆಟ್ಟ ಕೆಲಸದಿಂದಾಗಿ ಅಯೋಧ್ಯೆಯಲ್ಲಿ ಕಾಣುವಂಥ ಅಪ್ಪಳಿಸಿದಂಥ ಎಲ್ಲ ದುಃಖಗಳಿಗೆ ಕಾರಣ ನಾನೇ ಈಗ ನಿಲ್ಲ ಎದುರಿಸಬೇಕಾಗಿದೆ. ಈ ಎಲ್ಲ ದುಃಖ ನನಗೆ ಬಂದ್ಬೇ. ಒಂದು ಕಡೆ ತಂದೆ ತೀರ್ಕೊಂಡಂಥ ದುಃಖ, ಎರಡನೇ ಕಡೆಗೆ ಈ ತಾಯಿಯಂದಿರು ವಿಧವೆಯರಾದ ನಂತರ ಅವರು ಗೋಳಾಡುವಂಥ ದುಃಖ, ಇಡೀ ಅಯೋಧ್ಯ ದುಃಖದಲ್ಲಿ ಮುಳುಗಿದ್ದು, ರಾಮ ಇಲ್ಲ, ಇವೆಲ್ಲ ದುಃಖಗಳು ಈಗ ನಾನೇ ಎದುರಿಸಬೇಕಾಯ್ತಲ್ಲ, ನಮ್ಮಪ್ಪ ಇವೆಲ್ಲ ದುಃಖ ನನಗೆ ಬಿಟ್ಟು ಹೋದಲ್ಲ ಅಂತ ಸಹಜವಾಗಿ ಅಂತ ನಾವು ಮುಂದುವರೆದು ಚುಕ್ಕಾಣಿ ಇಲ್ಲದ ನಾವಿನಂತೆ ನಿಯಂತ್ರಣದ ಕಳೆದುಕೊಂಡಿದ್ದ ಅಯೋಧ್ಯೆ. ದಶರಥರು ಮರಣ ಹೊಂದಿದ ನಂತರ ಇವತ್ತು ಈ ಅಯೋಧ್ಯ ಸ್ಥಿತಿ ಹೇಗಾಗಿದೆ ಅಂದರೆ ಅದಕ್ಕೆ ಚುಕ್ಕಾಣಿ ಇಲ್ಲ, ಸ್ಟೇರಿಂಗ್ ಚಾಲಕನೇ ಇಲ್ಲ, ಚಾಲಕನೇ ಇಲ್ಲದಂತಹ ನಾವಿಕನಿಲ್ಲದಂಥ ನಾವು, ಅದು ಯಾವ ಕಡೆ ಹೋಗ್ತಿದ್ದ ಹೊಂಟಿದೆ ಅದು. ಅದಕ್ಕೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅಂತ ಹೇಳ್ತಾನೆ. ಮುಂದುವರೆದು ಧರ್ಮಹೀನಳಾದ ನನ್ನ ತಾಯಿ ಮಹಾರಕ್ಷಕ ರಾಮನನ್ನು ಅರಣ್ಯಕ್ಕೆ ಕಳಿಸಿದ್ರು. ನೋಡಿ ತಾಯಿ ಹೇಳ್ತಾನೆ ಧರ್ಮಹೀನಳು. ಧರ್ಮಹೀನ ಅಂದರೆ ಧರ್ಮ ಅಂದರೆ ಇಲ್ಲಿ ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ಸ್, ಇಲ್ಲಿ ಕೋಡ್ಗಳಿಲ್ಲಿ, ಸಂವಿಧಾನ ಇಲ್ಲಿ. ಹಿಂದಿನಿಂದ ಏನು ಒಂದು ನಡವಳಿಕೆ ಬಂದಿತ್ತು, ಹಿಂದಿನಿಂದ ಏನು ಒಂದು ಶಿಸ್ತು ಬಂದಿತ್ತು, ಆ ಶಿಸ್ತನ್ನೇ ನನ್ನ ತಾಯಿ ಉಲ್ಲಂಘಿಸಿದಾಳ ಅಂದರೆ ಅವಳು ಅಧರ್ಮಿಯಾಗ್ಯಾಳ. ಆಕೆ ಒಂದು ಅಧರ್ಮ ಕೃತ್ಯದಿಂದಾಗಿ ನನ್ನ ಅನ್ನ ಮಹಾರಕ್ಷಕ, ಇಡೀ ಅಯೋಧ್ಯವನ್ನು ರಕ್ಷಣೆ ಮಾಡುವ
ಸಾಮರ್ಥ್ಯ ಹೊಂದಿದಂಥ ಮಹಾಪರಾಕ್ರಮಿನ ನನ್ನ ಏನಾಗಿಬಿಟ್ಟಾನ, ಅರಣ್ಯಕ್ಕೆ ಹೋಗಿಬಿಟ್ಟಾನ, ಅವನನ್ನು ಅರಣ್ಯಕ್ಕೆ ಕಳಿಸಿದ್ದೆ ನನ್ನ ತಾಯಿ ಅಂತ ಹೇಳಿ ಅಳ್ತಾನ. ಭರತನ ದುಃಖ ಕಂಡು ಒಳ್ಳೆಂದು ಹತ್ತರು ಸ್ತ್ರೀಯರು, ಅಲ್ಲಿ ನೆರೆದಂಥ ಸ್ತ್ರೀಯರೆಲ್ಲ ಭರತ ಪ್ರಲಾಪ ಪಡುವುದನ್ನು ಕಂಡು ಅವನ ಶಬ್ದಗಳನ್ನು ಕೇಳಿ ಅವರು ಎಲ್ಲನೂ ಹೇಳಲಿಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭದಲ್ಲಿ ರಾಜಗುರು ವಶಿಷ್ಠರು ಅರಮನೆಗೆ ಸಭಾಂಗಣ ಪ್ರವೇಶಿಸಿದರು. ಇಷ್ಟೆಲ್ಲ ಆಗಿದ್ದು ಬೆಳಗಿನ ಜಾವ, ಇದು 15 ದಿವಸ ಇದ್ದಿದ್ದು, ಇದಷ್ಟೆಲ್ಲ ನಡೆದಿರ್ತದೆ. ಅದೇ ಹೇಳಿದಾಗ ರಾಜಗುರು ಅಂದರೆ ಇಲ್ಲಿ ವಶಿಷ್ಠರು, ಮುನಿ ವಶಿಷ್ಠರು ಏನು ಮಾಡ್ತಾರೆ, ಅದು ಒಂದು ಸಭಾಗೃಹ ಇರ್ತದೆ, ಆ ಸಭಾಗೃಹವನ್ನು ಪ್ರವೇಶ ಮಾಡ್ತಾರೆ. ಸಭಾಧ್ಯಕ್ಷ ಆಸನದಲ್ಲಿ ಕುಳಿತು ವಶಿಷ್ಠರು ರಾಜದೂತರಿಗೆ ಆಜ್ಞಾಪಿಸಿದರು. ಯಾಕಂದರೆ ಟೆಂಪರರಿ ನೀವೇನು ಅಂತೀರಿ, ಅದನ್ನೇ ಉಸ್ತುವಾರಿ ಇರ್ತಾರೆ ಅವರು. ದಶರಥ ತೀರಿಕೊಂಡು ಹೋದ ನಂತರ ಈ ಭರತ ಬಂದು ಪಟ್ಟಕ್ಕೆ ಕೂಡುವವರಿಗೆ ಆ ಥರದ ಉಸ್ತುವಾರಿ ಯಾರಿರ್ತಾರಂದರೆ, ಕೇರ್ ಟೇಕರ್ ಯಾರಿರ್ತಾರಂದರೆ ರಾಜಗುರು ವಶಿಷ್ಠರು ಇರ್ತಾರೆ. ಮುಂದೆ ಅವ್ರು ತಮ್ಮ ಕಾರ್ಯವನ್ನು ಮುಗಿಸ್ಬೇಕಲ್ಲ, ಅದಕ್ಕೆ ಅವ್ರೇನು ಮಾಡ್ತಾರೆ, ಅಲ್ಲಿ ಅರಮನೆ ಹತ್ರ ಸಭಾಂಗಣಕ್ಕೆ ಬರ್ತಾರೆ, ಮತ್ತು ಸಭಾಪತಿ ಆಸನವನ್ನು ಗ್ರಹಣ ಮಾಡಿ ರಾಜದೂತರನ್ನು ಮತ್ತು ಮಂತ್ರಿಗಳನ್ನು ಕರೆದು ಅವರಿಗೆ ಹೇಳ್ತಾರೆ, ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ. ಸಕಲ ಮಂತ್ರಿಗಳ ಸಲಹೆಗಾರರು ಪ್ರಜೆಗಳು ಸಭಾಂಗಣದಲ್ಲಿ ಸೇರುವಂತೆ ಹೇಳಿ, ಅವ್ರಿಗೆ ಕರೆದು ಹೇಳಿಬಿಟ್ರು ಯಾರ್ಯಾರು ಮಂತ್ರಿಗಳಿದ್ದಾರೆ ಮತ್ತು ಯಾರ್ಯಾರು ರಾಜ್ಯದ ಸಲಹೆಗಾರರು ಇದ್ದಾರೆ, ಪ್ರಜೆಗಳು ಯಾರು ಇದ್ದಾರೆ, ಅವ್ರಿಗೆಲ್ಲರಿಗೂ ಈ ಸಭಾಂಗಣಕ್ಕೆ ಬರಲಿಕ್ಕೆ ಹೇಳಿದ್ರು ಅಂತ ಹೇಳಿ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ. ಭರತ ಯುಧಯುತ ಸುಮಂತ್ರ ಹಿತೈಷಿಗಳನ್ನು ಕರೆದುಕೊಂಡು ಸಭಾಂಗಣಕ್ಕೆ ಬರಲು ಶತ್ರುಘ್ನನಿಗೆ ಹೇಳ್ರಿ, ಶತ್ರುಘ್ನ ಹೇಳ್ರಿ ಭರತ ಯುಧಯುತ ಮತ್ತು ಸುಮಂತ್ರ ಮುಖ್ಯಮಂತ್ರಿ ಅವನ ಇವನ್ನೆಲ್ಲ ಕರ್ಕೊಂಡು ಸಭಾಂಗಣಕ್ಕೆ ನೇರವಾಗಿ ಬರಲಿಕ್ಕೆ ಹೇಳ್ರಿ ಅಂತ ಹೇಳಿ ಹೇಳ್ತಾನೆ. ಅದನ್ನು ಶತ್ರುಘ್ನಿಗೆ ಹೇಳಿದ್ರೆ ಶತ್ರುಘ್ನ ಅವ್ರನ್ನೆಲ್ಲನೂ ಕರ್ಕೊಂಡು ಬರ್ತಾನಂತ ಅವರಿಗೆ ಹೇಳ್ತಾನೆ. ಆನೆ ಕುದುರೆ ರಥಗಳ ಮೇಲೆ ಗಣ್ಯಮಾನ್ಯರು ಬಂದರು, ಪ್ರಜೆಗಳು ನೆರೆದರು, ಭರತನನ್ನು ದಶರಥನಂತೆ ಸ್ವಾಗತಿಸಿದರು. ಇಷ್ಟೆಲ್ಲ ಹೇಳ್ತಾನೆ. ಅವನ ಒಂದು ಕರೆ ಮೇರೆಗೆ ಅಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ, ಕೆಲವು ಮಂದಿ ಆನೆ ಮೇಲೆ ಬರ್ತಾರೆ, ಕೆಲವು ಮಂದಿ ಕುದುರೆಗಳು ಬರ್ತಾರೆ, ಕುದುರೆ ರಥಗಳಲ್ಲಿ ಕುಳಿತು ಎಲ್ಲರೂ ಮಂತ್ರಿಗಳಾಯಿತು ಗಣ್ಯಮಾನ್ಯರು ಎಲ್ಲನೂ ಅಲ್ಲಿ ಸಭಾಂಗಣಕ್ಕೆ ಬರ್ತಾರೆ, ಪ್ರಜೆಗಳನ್ನು ಬಂದು ಸಭಾಂಗಣದಲ್ಲಿ ಅಲ್ಲಿ ನೆರೀತಾರೆ, ಎಲ್ಲರೂ ಕೂಡ್ತಾರೆ. ಭರತನು ಬರ್ತಾನೆ ಅಲ್ಲಿ, ಭರತನಿಗೆ ಹೇಳಿರ್ತಾರೆ ಬರಲಿಕ್ಕೆ, ಭರತ ಬರ್ತಾನೆ. ಭರತ ಬಂದಾಗ ಯಾವ ರೀತಿ ದಶರಥ ಅಂದರೆ, ದಶರಥ ರಾಜನಿದ್ದಾಗ ಸಭಾಂಗಣದಲ್ಲಿ ಯಾವ ರೀತಿಯಾಗಿ ಸ್ವಾಗತವನ್ನು ಮಾಡ್ತಿದ್ರು ಅದೇ ರೀತಿಯಾಗಿ ಭರತನಿಗೆ ಅಲ್ಲಿ ಸ್ವಾಗತ ಸಿಗ್ತಿದೆ. ಭರತನಿಂದ ಅರಮನೆ ಸಭಾಂಗಣ ಕಮಲ ಹಂಸಗಳ ತುಂಬಿದ ಸರೋವರದಂತೆ ಕಂಗೊಳಿಸಿತು. ಅಲ್ಲಿ ಭರತ ಬರೋ ಪೂರ್ವದಲ್ಲಿನೇ ಸಭೆ ಸೇರಿರ್ತದೆ. ಆ ಸೇರಿದಂಥ ಸಭಾಂಗಣ ಭರತ ಬಂದ ನಂತರ ಹೆಂಗೆ ಕಾಣಿಸ್ತಿದೆಯಪ್ಪ ಅಂದರೆ, ಭರತನಿಗೆ ಅದು ಕಮಲ ಮತ್ತು ಹಂಸಗಳಿಂದ ತುಂಬಿದಂತಹ ಒಂದು ಸರೋವರದಂತೆ ಕಂಗೊಳಿಸ್ತಾ ಇತ್ತು. ಅರಮನೆ ಸಭಾಂಗ ಎಲ್ಲರಿಂದ ಕಿಕ್ಕಿರಿದು ತುಂಬಿತ್ತು, ಶರದ್ ಋತುವಿನ ಹುಣ್ಣಿಮೆ ರಾತ್ರಿಯಂತೆ ಕಂಗೊಳಿಸುತ್ತಿತ್ತು. ನೋಡಿ ಇಲ್ಲಿ ಅಲಂಕಾರಗಳನ್ನು, ಅಲ್ಲೇ ಒಂದು ಕೆರೆಯಲ್ಲಿ ಯಾವ ರೀತಿಯಾಗಿ ಈ ಹಂಸಗಳು ಕೆರೆಗಳು ಕಮಲಗಳು ತುಂಬಿದ ಒಂದು ಇದು ಹ್ಯಾಂಗೆ ಕಾಣಿಸ್ತಿದೆ, ಸರೋವರ ಹ್ಯಾಂಗೆ ಕಾಣಿಸ್ತಿದೆ ಹಂಗೆ ಅಲ್ಲಿ ಕಂಡಿತ್ತು ಅಂತ ಹೇಳಿ ಇಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ಇನ್ನು ಮುಂದುವರೆದು ಇಲ್ಲಿ ಶರದ್ ಋತುವಿನ ರಾತ್ರಿಯಂತೆ ಇದು ಕಂಗೊಳಿಸಿದ್ದು. ನೋಡು ಈ ಅಲಂಕಾರದ ಇವರು ವಾಲ್ಮೀಕಿಯವರು ಪದೇ ಪದೇ ಅವರು ವಿಷಯವನ್ನು ಮನ ಮುಟ್ಟುವಂತೆ ಈ ಸೂಕ್ತವಾದ ಅಲಂಕಾರಗಳನ್ನು ಬಳಸ್ತಾ ಇದ್ದಾರೆ. ಮಂತ್ರಿಗಣ ಸಲಹೆಗಾರ ವಿದ್ವಾಂಸ ಎಲ್ಲರಿಂದ ತುಂಬಿದ ಸಭಾಂಗಣದಲ್ಲಿ ವಶಿಷ್ಠರು ಭರತನಿಗೆ ನುಡಿದರು, ಎಲ್ಲರ ಕೂಡಿದರು. ಮತ್ತು ಸಭಾ ಯಾರು ಶುರು ಮಾಡ್ತಾನೆ, ಸಭಾಪತಿನೇ ಶುರು ಮಾಡಬೇಕು. ಅದಕ್ಕೆ ಸಭಾಪತಿ ಭರತನಿಗೆ ನೇರವಾಗಿ ಈ ರೀತಿಯಾಗಿ ಹೇಳ್ತಾರೆ, ಓ ಭರತನೇ, ಧರ್ಮಿಷ್ಠ ರಾಜ ದಶರಥ ಈ ರಾಜ್ಯಭಾರವನ್ನು ನಿನಗೆ ಒಪ್ಪಿಸಿ ಈ ಲೋಕ ತಿಳಿಸಿರುವನು. ನೇರವಾಗಿ ಹೇಳಿಬಿಟ್ಟ ದಶರಥರು ಸಾವನ್ನಪ್ಪಿದ್ದಾರೆ, ಅವರು ಆದ ನಂತರ ನೇರವಾಗಿ ನಿನಗೇ ಇದನ್ನು ಒಪ್ಪಿ ಹೋಗ್ಯಾರ. ಯಾಕಂದರೆ ಅಲ್ಲಿ ವಚನ ಕೊಟ್ಟಿರ್ತಾರೋ, ರಾಮನ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಪಟ್ಟಾಭಿಷೇಕ ಆಗುವುದನ್ನು ದಶರಥ ಒಪ್ಪಿರ್ತಾನೆ. ಅದಕ್ಕೆ ಅವ ಈ ಜಗತ್ತಿನಿಂದ ಬೇರೆ ಕಡೆ ಹೋಗೋಕ್ಕಾಗಂದರೆ ಪ್ರಾಣ ಬಿಡುವ ಹೇಳಿದಾಗ ಅವನು ನಿನ್ನನ್ನೇ ಇದು ಅಯೋಧ್ಯ ರಾಜ್ಯದ ರಾಜನಂತ ಘೋಷಿಸಲಿಕ್ಕೆ ಹೇಳಿ ಹೋಗ್ಯಾನ ಅಂತ ಹೇಳಿ ಅದನ್ನು ಭರತನಿಗೆ ಯಾರು ರಾಜಗುರು ವಶಿಷ್ಠರು ಹೇಳ್ತಾರೆ. ಚಂದ್ರ ತನ್ನ ಕಿರಣ ತೊರೆಯದಂತೆ ರಾಮ ತಂದೆ ವಚನವನ್ನು ತೊರೆಯನು. ಇಲ್ಲಿ ಇನ್ನೊಂದು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಯಾವ ರೀತಿ ಚಂದ್ರ ತನ್ನ ಬೆಳಕನ್ನು ಬೆಳಕಿನಿಂದ ದೂರ ಸರಿಲಿಕ್ಕೆ ಸಾಧ್ಯ ಇಲ್ಲ,
ತನ್ನ ಬೆಳಕನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ತಂದೆ ವಚನಕ್ಕೆ ಬದ್ಧರಾದಂತಹ ರಾಮ ತನ್ನ ವಚನದಿಂದ ಹಿಂದೆ ಸರಿಯುವಲಿಲ್ಲ. ಇಲ್ಲಿ ನೋಡಿದ್ರೆ ಅಲಂಕಾರ ಆಗಿದೆ. ತಂದೆ ವಚನವನ್ನು ತೊರೆಯನು. ರಾಜ ದಶರಥ ಅಯೋಧ್ಯೆ ರಾಜಭಾರ ನಿನಗೆ ಒಪ್ಪಿಸಿರುವನು. ಓ ಭರತ, ಪಟ್ಟವ ನೀರನ್ನು ಸಿದ್ಧನಾಗು, ಈ ಕಾರ್ಯ ನೆರವೇರಿ. ರಾಮಂದು ಬರುವುದಿಲ್ಲ, ಅಪ್ಪನ ವಚನಕ್ಕೆ ಅವನು ಬದ್ಧನಾಗಿರುತ್ತಾನೆ. ನಿಮ್ಮ ತಂದೆಯವರು ಅವರು ಪ್ರಾಣ ಬಿಡೋಕ್ಕಿಂತ ಮೊದಲು ನಿನ್ನನ್ನೇ ಪಟ್ಟಾಭಿಷೇಕ ಮಾಡಬೇಕಂತ ಹೇಳಿದ್ದಾರೆ. ಈಗ ಇದು ನಿನಗೆ ಅನಿವಾರ್ಯ ಅದ, ನೀನು ಪಟ್ಟಕ್ಕೆ ಏರಬೇಕಾಗ್ತಿದೆ. ಅದಕ್ಕೆ ನಿನ್ನ ಪಟ್ಟಕ್ಕೆ ಏರಿಸುವಂಥ ಕಾರ್ಯ ಇಲ್ಲಿ ಶುರು ಆಗ್ತಿದೆ ಅಂತ ಹೇಳಿ ವಶಿಷ್ಠರು ಭರತನಿಗೆ ಹೇಳ್ತಾರೆ. ಉತ್ತರ ದಕ್ಷಿಣ ಗಡಿ ರಾಜರು ಬರಲಿ, ಸಿಂಹಾಸನವಿಲ್ಲದೆ ಕಡಲ ವ್ಯಾಪಾರ ಸಹ್ಯಾದ್ರಿ ಪರ್ವತ ರಾಜರು ಬರಲಿ. ಇಲ್ಲಿ ನೋಡಿ, ಉತ್ತರ ದಕ್ಷಿಣ ಗಡಿ ರಾಜರು, ಉತ್ತರದಿಂದ ಜಂಬೂದ್ವೀಪದ ಉತ್ತರಕ್ಕೆ ಇರುವಂಥ ರಾಜ್ಯಗಳಾಯಿತು. ಉತ್ತರದ ರಾಜರಂದರೆ ಸುಮಾರು ಹೆಚ್ಚು ಕಡಿಮೆ ಇವತ್ತಿನ ರಷ್ಯಾ ತನಕ, ದಕ್ಷಿಣದ ರಾಜ ಅಂದರೆ ಇವತ್ತು ಹೆಚ್ಚು ಕಡಿಮೆ ಆಗಿನ ಪ್ರಕಾರ ಅಂದರೆ ಈಗ ಏನು ಶ್ರೀಲಂಕಾ ಇದೆಯಲ್ಲ, ಶ್ರೀಲಂಕಾದವರು ಇಲ್ಲಿ ಎಲ್ಲ ಎಷ್ಟೆಷ್ಟು ಜನ ರಾಜ ಮಹಾರಾಜರು ಚಕ್ರವರ್ತಿಗಳಾದ್ರಲ್ಲ, ಅವ್ರಿಗೆಲ್ಲರಿಗೂ ನೀವು ಏನು ಮಾಡಿ ಆಮಂತ್ರಣವನ್ನು ಕೊಡಿ, ಅವರೆಲ್ಲರೂ ಬರಲಿ ಅಂತ ಹೇಳ್ತಾನೆ. ಸಿಂಹಾಸನವಿಲ್ಲದೆ ಕಡಲ ವ್ಯಾಪಾರಿ ಸಹ್ಯಾದ್ರಿ ಪರ್ವತ ರಾಜರು ಬರಲಿ. ಇಲ್ಲಿ ಇನ್ನೊಂದು ಬರ್ತಿದೆ, ಅವರಿಗೆ ಯಾವುದೋ ಬಿರುದುಗಳಿರೋದಿಲ್ಲ, ಸಮ್ರಾಟ್ ಅಂತಿರೋದಿಲ್ಲ, ಚಕ್ರವರ್ತಿ ಇರೋದಿಲ್ಲ, ಪದೇ ಪದೇ ಅಲ್ಲಿ ಯುದ್ಧ ಆಗಿ ಯಾರ್ದು ತೋಳಬಲ ಇರ್ತದೋ ಅವನೇ ರಾಜ ಆಗಿರ್ತಾನೆ. ಅಂತಹ ಒಂದು ವ್ಯವಸ್ಥೆಗೆ ಸಿಂಹಾಸನವಿಲ್ಲದ ಇದು ರಾಜ್ಯ ವ್ಯವಸ್ಥೆ ಅಂತ ಕರಿ. ಅಂದರೆ ಅಲ್ಲಿ ಯಾರು ತೋಳಬಲ ಹೆಚ್ಚಿರ್ತಿಲ್ಲ ಅವನೇ ರಾಜ ಅಂತ ಘೋಷಣೆ ಮಾಡ್ಕೊಂಡು ಬಿಡ್ತಾನೆ, ಅಲ್ಲೇನು ವ್ಯವಸ್ಥೆ ಇರೋದಿಲ್ಲ, ಅದಕ್ಕೆ ಸಿಂಹಾಸನವಿಲ್ಲದಂಥ ರಾಜ್ಯಗಳಂತ ಕರೀತಾರೆ. ಅಲ್ಲಿ ಕಡಲ ವ್ಯಾಪಾರಿಗಳು ಅಂದರೆ ಇಲ್ಲೇನಾಗ್ತಿದೆ, ನಡುಗಡ್ಡೆಗಳನ್ನು ಬಂದುಬಿಡ್ತವೆ ಇಲ್ಲಿ ಬೇರೆ ಅಂದರೆ ಸಮುದ್ರ ಆಚೆಗಳೇ ಇರುವಂಥ ದೇಶಗಳು, ಅವರು ಎಲ್ಲರೂ ಏನ ಬರಲಿ ಇದಕ್ಕೆ ಅಂಥೇಳಿ ಕರೀತಾರೆ. ಒಂದು ಸಹ್ಯಾದ್ರಿ ಪರ್ವತಗಳಲ್ಲಿರೋ ಸಹ್ಯಾದ್ರಿ ಪರ್ವತದ ಹೆಸರಿನ ಬಳಕೆ ಅಲ್ಲಿ ಆಗಿದೆ ನೋಡಿ. ಈಗ ಸಹ್ಯಾದ್ರಿ ಪರ್ವತ ಈ ಕಡೆ ಒಂದು ದಕ್ಷಿಣಕ್ಕೆ ದಕ್ಷಿಣ ಪಶ್ಚಿಮ ಘಟ್ಟಗಳಿಂದ ಬರ್ತಿದೆ ಸಹ್ಯಾದ್ರಿ ಬೆಟ್ಟಗಳು. ಸೊ ಸಹ್ಯಾದ್ರಿ ಬೆಟ್ಟಗಳಲ್ಲಿ ಇರುವಂತಹ ರಾಜರು ಕೂಡ ಬರಲಿ ಅಂತ ಅವರೆಲ್ಲರಿಗೂ ಆಮಂತ್ರಣ ಕೊಡು ಅಂತ ಹೇಳ್ತಾನೆ. ಮುತ್ತು ರತ್ನ ಕಾಣಿಕೆಗಳನ್ನು ತರಲಿ. ಮತ್ತು ಸಾಮಾನ್ಯವಾಗಿ ಪಟ್ಟಾಭಿಷೇಕದ ಕಾರ್ಯ ನಡೀತಾ ಇದ್ದಾಗ ಕಾಣಿಕೆಗಳನ್ನು ತರ್ತಾರೆ ಅವರು. ಕಾಣಿಕೆ ಎಂಥವ್ರು ತರ್ತಿದ್ದಲ್ಲ ಆ ಕಡೆ ಜನ ಮುತ್ತು ರತ್ನಗಳನ್ನು ತರ್ತಿದ್ರು, ಅವರೆಲ್ಲ ತೊಗೊಂಬರಲಿ ಅಂತ ಹೇಳ್ತಾರೆ. ಇದಕ್ಕೆ ಕೇಳಿ ರಾಮನನ್ನೇ ನೆನೆಯುವ ಭರತನ ಮನ ಮತ್ತಷ್ಟು ಘಾಸಿಯಾಯಿತು. ಇದನ್ನು ಕೇಳಿದ್ರು ಅವ್ರು, ಎಲ್ಲರಿಗೂ ಆಮಂತ್ರಣ ಕೊಡಪ್ಪ ಬರಲಿ, ಅವನು ಬಟ್ಟೆ ಗಟ್ಟಿ ಬಿಡೋರು ಅಂತ ಏನು ರೀತಿ ಪಾಸಿಟಿವಾಗಿ ವಶಿಷ್ಠ ಮುನಿ ಹೇಳೋದನ್ನು ಕೇಳ್ತಾರೆ. ಅದು ಕೇಳಿದ ತಕ್ಷಣ ಭರತನಿಗೆ ಮತ್ತಷ್ಟು ದುಃಖವಾಗ್ತದೆ. ಸಭಾಮಧ್ಯೆ ಕುಳಿತ ಭರತ ದುಃಖದಿಂದ ಹಂಸಧ್ವನಿಯಲ್ಲಿ ರಾಜಗುರುವಿಗೆ ನುಡಿದನು. ಇದನ್ನೇನು ಕೇಳ್ತಾನೆ ರಾಜಗುರುವಿನ ಶಬ್ದಗಳನ್ನು ಅಲ್ಲಿ ಎದ್ದು ನಿಂತ್ಕೊಂಡು ಅವ ಭರತ ಏನು ಮಾಡ್ತಾನಂದರೆ ವಶಿಷ್ಠರಿಗೆ ಹೀಗೆ ಹೇಳ್ತಾನೆ. ಕರ್ತವ್ಯನಿಷ್ಠ ಧರ್ಮನಿಷ್ಠನಿಗೆ ಸಲ್ಲಬೇಕಾದ ಸಿಂಹಾಸನ ನಾನೇಗೆ ಕದಿಯಲಿ? ಪ್ರಶ್ನೆ ಮಾಡ್ತಾನೆ ಅವನು. ಅಲ್ಲಪ್ಪ, ಇದು ನಮ್ಮ ಒಂದು ವಂಶ ಪರಂಪರೆಯಿಂದ ಈ ಒಂದು ಧರ್ಮಸೂತ್ರದ ಮೂಲಕ ಭರತ ಹಾಕಿಕೊಟ್ಟಂಥ ಧರ್ಮಸೂತ್ರದ ಮೂಲಕ ನಮ್ಮ ಮನೆತನದ ಹಿರಿಯ ಮಗ ರಾಮ, ಈ ರಾಮನ ಸಿಂಹಾಸನ ಇದನ್ನು ನಾ ಹೆಂಗೆ ಕದೀಲಿ? ರಾಮನ ಕದೀದಂದ್ರೆ ನೋಡಿ ಕದೀದೆ ಹೆಂಗೆ ಅರ್ಥ ಹೇಳ್ತಾರೋ, ಕದೀದಂದ್ರೆ ಅದನ್ನು ಮಾಲಕಿಗೆ ಆ ವಸ್ತುವಿನ ಮಾಲಕಿಗೆ ಗೊತ್ತಿಲ್ಲದ ನಾವೇನು ಆ ವಸ್ತುವನ್ನು ಪಡಿತೀವಲ್ಲ ಅದಕ್ಕೆ ಕದೀದು ಅಂತ ಹೇಳ್ತಾರೆ. ಇಲ್ಲಿಯೂ ಅವನು ಹೇಳ್ತಾನೆ ಈ ಸಿಂಹಾಸನ ರಾಮಂದದ, ರಾಮ ಇಲ್ಲ ಇಲ್ಲಿ, ಅದನ್ನು ತೊಗೊಂಡ ಅದನ್ನು ತೊಗೊಂಡ ನಾ ಕದ್ದಂಗೆ ಆಗ್ತೈತಿ, ನನ್ನ ಹಕ್ಕುಗಳನ್ನು ನನ್ನ ಸಿಂಹಾಸನವನ್ನು ಕದ್ದಂಗೆ ಆಗ್ತೈತಿ, ನನಗೆ ನಾ ಕದಿಯೋದಿಲ್ಲ, ನಾ ಕದಿಯವನಾಗುವುದಿಲ್ಲ ಅಂತ ಹೇಳ್ತಾನೆ. ಮುಂದುವರೆದ ಇನ್ನು ಮತ್ತೆ ಏನು ಅವನು ಭರತ ತನ್ನ ವಿಚಾರಗಳನ್ನು ವಶಿಷ್ಠರ ಮುಂದೆ ಹೇಳ್ತಾರೆ, ಮತ್ತು ಏನು ಸಂದರ್ಭ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.